ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇನ್ನು ತಿಂಡಿನೂ ಆಗಿಲ್ಲ, ಅರ್ಜೆಂಟಲ್ಲಿ ತೋಟಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಮ್ಮ ತೋಟದಲ್ಲಿ ಇವತ್ತು ಅಣಬೆ ಎದ್ದುಬಿಟ್ಟಿದೆ. ಅಣಬೆ ಎದ್ದಿದೆ ನೋಡಿ, ತುಂಬ ಎದ್ದಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಮಳೆಗಾಲದಲ್ಲಿ ಹೇಳೋದು ಸಹಜ ಅಲ್ವಾ ಅಣಬೆ. ಆದರೆ ನಮ್ಮ ತೋಟದಲ್ಲಿ ಪ್ರತಿ ವರ್ಷವೂ ಅಷ್ಟೇ ಈ ಟೈಮಲ್ಲಿ ಹೇಳ್ತದೆ ನೋಡಿ. ಪ್ರತಿ ವರ್ಷವೂ ನಮಗೆ ನಾವು ಜಟ್ಟೆ ನೀರೆಲ್ಲ ಹಾಕ್ತೀವಿ, ತುಂಬ ತೇವಾಂಶ ಇರ್ತದೆ. ಹಾಗಾಗಿ ಪ್ರತಿ ವರ್ಷವೂ ನಮ್ಮ ತೋಟದಲ್ಲಿ ಬೇಸಿಗೆಗಾಲದಲ್ಲೂ ಅಣಬೆಗಳು ಹೇಳ್ತವೆ. ಇದು ನಮಗೆ ಖುಷಿ ವಿಚಾರ. ಇಲ್ಲಿ ನೋಡಿ, ಅಮ್ಮ ಕೇಳ್ತಾ ಇದ್ದಾರೆ. ನಾನು ಮನೇಲಿ ಇದ್ದೆ, ಅಮ್ಮ ಬೆಳಿಗ್ಗೆ ತೋಟಕ್ಕೆ ಬಂದಿದ್ದರು, ಅವ್ರು ನೋಡ್ಕೊಂಡು ಹೇಳಿದ್ರು ಅಣಬೆ ಇದ್ದದೆ ಅಂತ. ಹಾಗೆ ನಾನು ನಿಮಗೊಂದು ತೋರಿಸುವ ಅಂತ ಬಂದಿದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇದು ನ್ಯಾಚುರಲ್ ಆಗಿರುವಂಥ ಅಣಬೆ ನೋಡಿ. ನೋಡಿ ಫ್ರೆಂಡ್ಸ್, ಅದು ಸ್ವಲ್ಪ ಅಲ್ದು ಬಿಟ್ಟಿದೆ. ನಿನ್ನೆ ನೋಡಿದರೆ ಆರಾಮಾಗಿ ಚೆನ್ನಾಗಿರುವಂಥ ಸಿಗ್ತಿತ್ತು. ಇದೇನು ತೊಂದರೆ ಇಲ್ಲ, ಇದೂ ಚೆನ್ನಾಗಾಗ್ತದೆ. ನೋಡಿ ಫ್ರೆಂಡ್ಸ್, ಈ ರೀತಿ ಆಗ್ತದೆ ಅಣಬೆ ನೋಡಿ. ಈ ಥರ ಇರಬೇಕು ಮೊಗ್ಗು. ಪ್ರತಿ ವರ್ಷವೂ ಹೇಳ್ತಾ ಇದೆ ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಬೇಸಿಗೆಗಾಲದಲ್ಲಿ, ಮಳೆಗಾಲದಲ್ಲೂ ಆಗ್ತದೆ ಮತ್ತು ಇಲ್ಲೇ ಬೇಸಿಗೆಗಾಲದಲ್ಲೂ ಸಿಗ್ತದೆ ನೋಡಿ. ನಿಮ್ಮ ತೋಟದಲ್ಲಿ ಇದೇ ಥರ ಬೇಸಿಗೆಗಾಲದಲ್ಲೆಲ್ಲ ಅಣಬೆಗಳು ಹೇಳ್ತಾ ಇದ್ರೆ ಕಮೆಂಟ್ ಮಾಡಿ. ಹಾಗೆಯೇ ನೀವು ಯಾರ್ಯಾರು ಈ ರೀತಿ ಕಾಡಲ್ಲಿ ಇರುವಂಥ ಅಣಬೆಗಳನ್ನೆಲ್ಲ ನೋಡಿರುವವರು, ಹಾಗೆ ತಿಂದವರು, ಎಲ್ಲರೂ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಎಷ್ಟೊಂದು ಕಡೆ ಗೆದ್ದಿದೆ ಅಂತ ನೋಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇರಬೇಕು. ಇದು ಸೂಪರ್ ಈ ಅಣಬೆ ನೋಡಿ. ಅಲ್ಲೂ ಅದೆಯಾ ಸೂಪರ್ ಅದ ನೋಡಿ ನೋಡಿ ಫ್ರೆಂಡ್ಸ್. ವಾವ್, ಇವತ್ತು ಬೆಳಬೆಳಿಗ್ಗೆ ಇಂಥ ದಿನ ಅಲ್ವಾ ಫ್ರೆಂಡ್ಸ್. ಕೆಳಗಡೆ ಇದೆಯಂತೆ ಹೋಗುವ ಬನ್ನಿ. ಹೆಂಗೆ ಅದು ಇದೆ ನೋಡಿ ಫ್ರೆಂಡ್ಸ್, ಈ ರೀತಿ ಇರಬೇಕು ಅಣಬೆ. ಅಲ್ಲಿ ಮೇಲ್ಗಡೆ ಅಲ್ದೋಗ್ಬಿಟ್ಟಿದೆ ಅಲ್ಲಿ ನೋಡಿ. ಈ ರೀತಿ ಇರಬೇಕು, ಚೆನ್ನಾಗಿರ್ತದೆ ನೋಡಿ ಫ್ರೆಂಡ್ಸ್. ನೋಡಿ, ಇಲ್ಲೊಂದು ಮತ್ತು ಇರ್ತಾ ಇದೆ ನೋಡಿ. ತೆಗಿಲಮ್ಮ ಇಲ್ಲ ನೋಡಿ. ಇದೊಂದೇನು ತಿಂದಿದೆ ಹುಳ ಅರ್ಧನ. ತಡ ತೆಗಿಬೇಡ ಒಂದು ನಿಮಿಷ. ಫ್ರೆಂಡ್ಸ್, ಆಮೇಲೆ ಅಣಬೆ ಕೀಳುವಲ್ಲಿ ಇನ್ನೊಂದು ಹುಷಾರೇನಿರಬೇಕು ಅಂತಂದರೆ, ಈ ರೀತಿ ನೋಡಿ, ಈ ರೀತಿ ಗೂಡಾಗ್ತದೆ ನೋಡಿ. ಇದರ ಒಳಗಡೆಗೆ ಈ ರೀತಿ ಗೂಡಾಗ್ತದೆ ನೋಡಿ. ಇದರ ಒಳಗಡೆಗೆ ಹಾವು ಬಂದು ಸೇರ್ಕೊಂಡಿರುವಂಥ ಚಾನ್ಸಸ್ ಇರ್ತದೆ. ಅದು ಆಗ ಮಾತ್ರ ನಾವು ನೋಡ್ಕೊಂಡು ತೆಗಿಬೇಕಾಗ್ತದೆ. ಈ ರೀತಿ ಗುಂಪು ಗುಂಪಲ್ಲಿ ಇರ್ತದೆ ನೋಡಿ, ಅದರಲ್ಲಿ ಅಣಬೆ ಸ್ಮೆಲ್ಗೆ ಹಾವು ಬಂದು ಸೇರ್ಕೊಂಡಿರ್ತದೆ. ಅದನ್ನು ಮಾತ್ರ ನಾವು ಹುಷಾರಾಗಿ ತೆಗಿಬೇಕು. ಕಟ್ಟಾಗುತ್ತೆ ಒಂದು ತಕಮ್ಮ. ಹಾಕಿಟ್ಟು ಮೇಲೆ ಹೋಗಿ ಆಯ್ತಲ್ಲ, ಮತ್ತೆ ಎಲ್ಲೂ ಇಲ್ಲಲ್ಲ ಇಲ್ಲೇ ಮತ್ತಿಲ್ಲ ಇಲ್ಲಿ. ಓ, ಇಲ್ಲೊಂದು ಎರಡದೆ
ಹಾಳೆ ಹತ್ರನೇ ಇಲ್ಲ ಸಣ್ಣದಿದ್ದೀನಿ ತೆಗ್ದಿದೀಯ ಆಯ್ತಾ ಆಯಿತು ಫ್ರೆಂಡ್ಸ್ ಸಣ್ಣ ಬೇಕಿತ್ತು ಈಗ ನೋಡೋಣ ಬನ್ನಿ ಎಷ್ಟಾಗಿದೆ ಅಂತ ಸುಮಾರು ಸಿಕ್ಕಿದೆ ಫ್ರೆಂಡ್ಸ್ ಇವತ್ತು ನಮಗೆ ಊಟಕ್ಕಂತೂ ಹೆಚ್ಚೆಯ ನೋಡಿ ಇಷ್ಟು ಅಣಬೆ ಸಿಕ್ಕಿದೆ ನೋಡಿ ಎಷ್ಟಿದೆ ಇದ್ರ ಲೆಕ್ಕ ಮಾಡುವನ ಎಷ್ಟಿದೆ ಅಂತ ಜೋಡಿ ಲೆಕ್ಕ ಮಾಡುವನ ಅಮ್ಮ ಇಲ್ಲಿ ಲೆಕ್ಕ ಮಾಡೋದು ಮನೆ ಇದೆಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತೈದು ಅಣಬೆ ಇದೆ ಫ್ರೆಂಡ್ಸ್ ಈ ರೀತಿ ಅಲ್ದಾಗಿರೋದು ಎಲ್ಲನೂ ಸೇರಿಸಿ ಒಂದು ಬಿಡಲಿಲ್ಲ ಎಲ್ಲನೂ ಸೇರಿಸಿ ಹೇಳ್ತಿದ್ದೀನಿ ನಲವತ್ತೈದು ಅಣಬೆ ಇದೆ ನಮಗೆ ಇವತ್ತು ಊಟಕ್ಕಂತೂ ಹೆಚ್ಚೆ ಹಾಂ ಫ್ರೆಂಡ್ಸ್ ಈಗ ನಾವೀಗ ಅಣಬೇಕಿತ್ತೀವಿ ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಈಗ ಸಂಜೆ ಟೈಮಲ್ಲಿ ಹೀಗೆ ಬಂದು ನೋಡಿದ್ರೆ ಒಂದು ಅಥವಾ ಎರಡರು ಎದ್ಕೊಂಡಿರ್ತದೆ ನೋಡುವ ಸಿಗ್ತದೆ ಅಂತ ಆಮೇಲೆ ಈಗ ಮತ್ತೆ ನಮ್ಮ ತೋಟದಲ್ಲೆಲ್ಲ ಅಣಬೆಗಳು ಹೇಳುವಂಥ ಜಾಗ ಇದೆಯಾ ಅಲ್ಲಿ ಹೋಗಿ ನೋಡ್ತೀವಿ ಅಮ್ಮ ಎದುರೂ ಇರ್ಬೋದು ಅಂತ ಹೇಳ್ತಿದ್ದಾರೆ ಹೋಗಿ ನೋಡ್ಕೊಂಡು ಬರೋಣ ಒಂದು ಸರಿ ಹಾಗೆ ಮನೆಗೆ ಹೋಗುವ ಈ ಜಾಗದಲ್ಲೂ ಮಳೆಗಾಲದಲ್ಲಿ ಅಣಬೆ ಇಡ್ತಿದೆಯಾ ನೋಡಿದ್ವಿ ಎದ್ದಿಲ್ಲ ಇಲ್ಲಿ ಎದ್ದಿದ್ರೆ ನಿಮಗೆ ತೋರಿಸ್ತೀನಿ ನಾನು ಎದ್ದಿಲ್ಲ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಅಣಬೆ ತುಂಬ ಖುಷಿ ಆಗ್ತಿದೆ ಇವತ್ತು ಬೆಳಿಗ್ಗೆ ಅಂತೂ ಮತ್ತು ಬೇಸಿಗೆಗಾಲದಲ್ಲಿ ಈ ಥರ ಅಣಬೆ ಎಲ್ಲ ಸಿಗೋದು ನಮಗಂತರ ಮಿರಾಕಲ್ ಅಂತ ಅನಿಸಿದೆ ಮಳೆಗಾಲದಲ್ಲಿ ಸಹಜ ಎಲ್ಲ ಕಡೆಯೂ ಹೇಳ್ತದೆ ಆದರೆ ಬೇಸಿಗೆಗಾಲದಲ್ಲಿ ಅಣಬೆ ಸಿಗೋದು ಮಿರಾಕಲ್ ಅನಿಸುತ್ತೆ ಒಂಥರ ಅದ್ಭುತನೇ ಅಲ್ವಾ ಫ್ರೆಂಡ್ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ತುಂಬಾ ಖುಷಿ ಆಗ್ತಿದೆ ಅಣಬೆ ಅಂತೂ ನನ್ನ ಫೇವ್ರೇಟ್ ಇದೇ ರೀತಿ ಫಾರಮೆಲ್ಲ ಸಿಗ್ತದೆ ನೋಡಿ ಅಣಬೆ ನಂಗೆ ಅಷ್ಟೊಂದು ಇಷ್ಟ ಅಲ್ಲ ಈ ರೀತಿ ನ್ಯಾಚುರಲ್ ಅಣಬೆಗಳು ತುಂಬಾ ಇಷ್ಟ ನನಗೆ ಈಗ ಮನೆಗೆ ಹೋಗ್ತೀನಿ ಫ್ರೆಂಡ್ಸ್ ತಿಂಡೆಲ್ಲ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಇದು ಸ್ವಲ್ಪ ಅರಳ್ಬಿಟ್ಟಿದೆ ಅಲ್ವಾ ನಾವು ಟೂರ್ನಮೆಂಟ್ ಹಾಗೆ ವರ್ಧಂತಿ ಉತ್ಸವ ಅಂತ ಉಳಿದ್ರ ತೋಟದ ಕಡೆಗೆ ಅಷ್ಟೊಂದು ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ಇದು ನಮಗೆ ಹೀಗೆ ಅರಳ್ಬಿಡ್ತು ಬರ್ತಾನೆ ಇದ್ದಿದ್ರೆ ನೋಡಿದ್ರೆ ನಾವು ಮೊದಲೇ ಚೆನ್ನಾಗಿರುವಾಗಲೇ ಕೀಳ್ಬೋದಿತ್ತು ಆದರೆ ತೊಂದರೆ ಇಲ್ಲ ಇದು ಚೆನ್ನಾಗೇ ಇದೆ ಏನೂ ತೊಂದರೆ ಇಲ್ಲ ಏನೋ ಹಿಂಗೆ ಸಂಜೆ ಟೈಮ್ಗೆಲ್ಲ ನೋಡಿದರೆ ಹಾಳಾಗ್ಬಿಡ್ತು ಫುಲ್ಲು ಕ್ರಿಮಿಯಾಗಿಬಿಡ್ತಿತ್ತು ತೊಂದರೆ ಇಲ್ಲ ಆ ರೀತಿ ಹಾಳಾಗಲಿಲ್ಲ ಅದೇ ದೊಡ್ಡ ವಿಷಯ ಹೇಳಬೇಕು ಅಂದರೆ ಅಲ್ವಾ ನನ್ನ ಫ್ರೆಂಡ್ಸ್ ಅಣಬೆನ ಈಗ ತೊಳೆಯೋದು ಅಣಬೆಯನ್ನು ಹೀಗೆ ಕೈಯಿಂದ ನೀರು ಬಿಟ್ಟುಕೊಂಡು ನಿಧಾನ ತೊಳಿಬೇಕು ಇಲ್ಲಾಂದರೆ ಪುಡಿಯಾಗಿ ಹೋಗ್ಬಿಡ್ತದೆ ನಿಧಾನ ಹೀಗೆ ತೊಳೆಯೋದು ಬೇಸಿಗೆಗಾಲದ ಅಣಬೆ ಆಗಿರೋದ್ರಿಂದ ಇದಕ್ಕೆ ಜಾಸ್ತಿ ಮಣ್ಣಿಲ್ಲ ಮಳೆಗಾಲದ್ದಾದರೆ ಜಾಸ್ತಿ ಕೆಸರೆಲ್ಲ ಇದಾಗ್ಬಿಡ್ತದೆ ಜಾಸ್ತಿ ಮಣ್ಣಾಗ್ತಿತ್ತು ಈಗ ಕಡಿಮೆ ಅಷ್ಟೇ ಮಣ್ಣಿರೋದು ಸ್ವಲ್ಪ ತೊಳೆದ್ರೆ ಸಾಕು ಈ ರೀತಿಯಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿದ್ದೀವಿ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಬೇಕು ದೊಡ್ಡ ದೊಡ್ಡ ಇದ್ದರೂ ಓಕೆ ಕೆಲವರು ದೊಡ್ಡ ಇಷ್ಟಪಡ್ತಾರೆ
ಈ ರೀತಿ ಸಣ್ಣ ಕಟ್ ಮಾಡಿಬಿಟ್ರೆ ಹಿಂಗೆ ನಾವು ತುತ್ತು ತಿಂತೀವಿ ನೋಡಿ, ಅದರಲ್ಲಿ ಪ್ರತಿಯೊಂದು ಬೈಟ್ಗೂ ಕರೆಕ್ಟಾಗಿ ಸಿಗ್ತದೆ. ಈ ರೀತಿ ಕಟ್ ಮಾಡಿದ್ರೆ ಇದನ್ನು ಬೇಯಿಸೋದು, ಜಾಸ್ತಿ ಬೇಯಿಸ್ಬೇಕು ಅಂತ ಏನಿಲ್ಲ, ಸ್ವಲ್ಪ ಬೇಯಿಸಿದ್ರೆ ಸಾಕಾಗ್ತದೆ. ಅಣಬೆಯನ್ನು ಟೊಮೆಟೊ ಜೊತೆಗೆ ಬೇಯಿಸ್ತಾ ಇದ್ದೀವಿ. ಮತ್ತೇನು ಹಾಕಿಲ್ಲ, ಟೊಮೆಟೊ ಮತ್ತು ಅಣಬೆ ಎರಡನ್ನು ಸ್ವಲ್ಪ ಹೊತ್ತು ಬೇಯಿಸಿ ಮಸಾಲೆ ಹಾಕೋದು. ಮಸಾಲವನ್ನು ಹೇಗೆ ಮಾಡಿದ್ದೀವಿ ಅಂತಂದರೆ, ಚಿಕನ್ ಸಾರು ಮಾಡ್ತೀವಿ ನೋಡಿ, ಗರಂ ಮಸಾಲ, ಕಾಯಿ, ಮೆಣಸು ಹೀಗೆ ಎಲ್ಲನ್ನು ಹಾಕಿ ಮಾಡಿರೋದು. ಹಾಗೆ ಮತ್ತು ವಾರದ್ದಾಗಿರೋದ್ರಿಂದ ದೇವರಿಗೆ ಎಡೆ ಇಟ್ಟು ಊಟ ಮಾಡೋದು ಅಭ್ಯಾಸ. ಫ್ರೆಂಡ್ಸ್, ಇವತ್ತು ನನಗೆ ವಾರ, ಹಾಗಾಗಿ ತರಕಾರಿನೇ ಊಟ. ಮತ್ತು ನಮ್ಮನೇದಲ್ಲಿ ಇವತ್ತು ನೆಂಟರು ಬಂದಿದ್ದಾರೆ ನೋಡಿ, ಊಟ ಮಾಡ್ಕೊಂಡು ಕೂತಿರೋ. ಇವರು ಅಮ್ಮನ ರಿಲೇಷನ್ಸ್, ನನಗೆ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಆಗಬೇಕು, ಅವರು ಚಿಕ್ಕಮ್ಮನ ಮಗ. ಹಾಯ್, ಊಟ ಮಾಡ್ಕೊಂಡು ಕೂತಿರೋ. ಆ್ಯಂಡ್ ಇವತ್ತು ತರಕಾರಿನೇ, ಹಾಗೆ ಪಾಯಸ ಮಾಡಿದರು, ಅದಿದ್ದು ತರಕಾರಿ ಐಟಮ್ಸೇ. ಮತ್ತು ಇವ್ರಿಗೆ ಅದೃಷ್ಟ ಇದೆ ನೋಡಿ, ಬೇಸಿಗೆಗಾಲದ ಹುತ್ತದ ಆಣ್ಬತ್ ತಿನ್ನೋದಿಕ್ಕೆ ಅಲ್ವಾ. ಹೆಂಗಿತ್ತು ಆಣ್ಬತ್ ಸಾರು? ಅಪರೂಪ ಅಲ್ವಾ, ಬೇಸಿಗೆಗಾಲದಲ್ಲಿ ಸಿಗೋದಂತೂ ಅಪರೂಪ, ಮಳೆಗಾಲದಲ್ಲಿ ಸಿಗ್ತಾನೆ ಇರ್ತದೆ. ಓಕೆ ಫ್ರೆಂಡ್ಸ್, ಇವರೀಗ ಮನೆಗೆ ಹೊರಟರು, ಇವ್ರಿಗೊಂದು ಬಾಯ್ ಹೇಳೋದು, ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನಾವು. ಮತ್ತು ಇವತ್ತಿನ ಊಟಕ್ಕೇನಂತಂದರೆ ಚಪಾತಿ, ಮೊಸರು ಪಚಡಿ, ಪಾಯಸ, ಹಾಗೆ ಅಣಬೆ ಸಾರು. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮಾತಾಡೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್.